ಇಂದಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಬರ್ಬರ ಹತ್ಯೆ. ಕೊಲೆಯಾದ ವ್ಯಕ್ತಿ ಗುರುತು ಪತ್ತೆಯಾಗಿಲ್ಲ. ಕೊಲೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಕಲಬುರಗಿ ನಗರದ ಎಂಎಸ್ಕೆ ಮಿಲ್ ರಿಂಗ್ ರಸ್ತೆಯ ಮಿರ್ಚಿ ಗೋದಾಮ ಬಳಿ ಘಟನೆ. ದ್ವಿಚಕ್ರ ವಾಹನದ ನಿಯಂತ್ರಣ ತಪ್ಪಿ ಯುವಕನ ಸಾವು. ಶಂಕೇಶ್ವರದ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ನಡೆದ ದುರ್ಘಟನೆ. 38 ವರ್ಷದ ರಾಹುಲ್ ಮಹಿಳಾರಿ ಸಿಂಧೆ ಸಾವನ್ನಪ್ಪಿದ ವ್ಯಕ್ತಿ. ನೆರೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಸಚಿವ ಜಗದೀಶ್ ಶೆಟ್ಟರ್ ಭೇಟಿ. ಹುಬ್ಬಳ್ಳಿ ತಾಲೂಕಿನ ನೋಲ್ವಿ ಹಾಗೂ ಇನ್ನಿತರ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಹಾರ ಕಾರ್ಯಗಳ ಪರಿಶೀಲನೆ. ಹಾನಿಯಾದ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಎಲ್ಲ ಸಮಸ್ಯೆ ಬಗೆಹರಿಸುವೆ ಎಂದು ಭರವಸೆ. ಈಗ ವಾರ್ತೆಗಳ ವಿವರ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಬರ್ಬರ ಹತ್ಯೆಗೈದ ಘಟನೆ ಕಲಬುರಗಿ ನಗರದ ಎಂಎಸ್ಕೆ ಮಿಲ್ ರಿಂಗ್ ರಸ್ತೆಯ ಮಿರ್ಚಿ ಗೋದಾಮ ಬಳಿ ನಡೆದಿದೆ. 25 ವರ್ಷದ ಯುವಕನ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ. ಹೀಗಾಗಿ ಗಂಟಲು ತಲೆಭಾಗಕ್ಕೆ ತೀವ್ರ ಗಾಯವಾಗಿದೆ. ತೀವ್ರ ರಕ್ತಸ್ರಾವದಿಂದ ಯುವಕ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದು ಮೃತನ ಗುರುತು ಪತ್ತೆಯಾಗಿಲ್ಲ. ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ರಾಘವೇಂದ್ರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ದುಷ್ಕರ್ಮಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಚಿತಾಪುರ್ ಪಟ್ಟಣದ ವಾರ್ಡ್ಗಳು ಸೇರಿದಂತೆ ಇತರೆ ಕಾಮಗಾರಿಗಳಲ್ಲಿ ಕೆಆರ್ಐಡಿಎಲ್ ಅಧಿಕಾರಿಗಳು ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂದು ಪುರಸಭೆ ಸದಸ್ಯ ರಾಮದಾಸ್ ಚೌಹಾಣ್ ಒತ್ತಾಯಿಸಿದ್ದಾರೆ. ಚಿತ್ತಾಪುರ್ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಆರ್ಐಡಿಎಲ್ ಅಧಿಕಾರಿಗಳು ಚಿತ್ತಾಪುರದಲ್ಲಿ ಲೂಟಿ ಮಾಡುತ್ತಿದ್ದರು, ಯಾರು ಕೇಳೋರಿಲ್ಲ ಹೇಳೋರಿಲ್ಲದಂತಾಗಿದೆ. ಕ್ಷೇತ್ರ ಅಭಿವೃದ್ಧಿಯಾಗಲಿ ಎಂದು ಶಾಸಕ ಪ್ರಿಯಾಂಕ್ ಖರ್ಗೆ ಅವರು ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ತಂದಿದ್ದಾರೆ. ಆದರೆ ಕೆಆರ್ಐಡಿಎಲ್ ಅಧಿಕಾರಿಗಳು ಪ್ರತಿಯೊಂದು ಕಾಮಗಾರಿಯಲ್ಲೂ ಅವ್ಯವಹಾರ ಮಾಡುತ್ತಿದ್ದರು. ಆ ಅಧಿಕಾರಿಗಳ ವಿರುದ್ಧ ಶಾಸಕರು ಯಾಕೆ ಕ್ರಮ ಜರುಗಿಸುತ್ತಿಲ್ಲ ಎಂಬುದು ತಿಳಿಯುತ್ತಿಲ್ಲ. ಈ ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು, ಇಲ್ಲವಾದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ ಎಮ್ಮೆನೋರ್, ಕಾರ್ಯದರ್ಶಿ ನಾಗರಾಜ್ ಹುಗಾರ್, ವಕ್ತಾರ ಮಹೇಶ್ ಬಟಗೇರಿ, ಪುರಸಭೆ ಸದಸ್ಯ ಶ್ಯಾಮ್ ಮೇಧಾ, ಮುಖಂಡರಾದ ಸುರೇಶ್ ಬೆನಕನಹಳ್ಳಿ, ಚಂದ್ರು ಕಾಳಗಿ, ಅಶ್ವಥ್ ರಾಠೋಡ್, ಸಂಜು ಕಾಶಿ ಇದ್ದರು. 23 ವಾರ್ಡ್ಗಳಲ್ಲಿ ಯಾವುದೇ ವಾರ್ಡ್ಗಳಲ್ಲಿ ಎಸ್ಟಿಮೇಟ್ ಪ್ರಕಾರ ಕೆಲಸಗಳು ಆಗಿರುವುದಿಲ್ಲ. ಇದು ಮಾನ್ಯ ಸಚಿವರಿಗೆ ಕೂಡ, ಮಾಜಿ ಸಚಿವರಿಗೆ ಕೂಡ ಗಮನಕ್ಕೆ ಬಂದಿದೆ. ಕೆಲವು ವಾರ್ಡ್ಗಳಲ್ಲಿ ಪತ್ರಿಕೆಯಲ್ಲಿ, ಕೆಲವು ಪತ್ರಿಕೆಗಳಲ್ಲಿ ಕೂಡ ಬಂದಿದೆ. ನಾನು ಕೂಡ ಲಾಸ್ಟ್ ಟೈಮ್ ಕೆಲವು ಪತ್ರಿಕೆದಾರರು ನಾವು ಪತ್ರಿಕೆಯಲ್ಲಿ ಕೇಳಿದಾಗ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ. 7 ನಂಬರ್ ನಂದು ವಾರ್ಡ್, ಇದು 7 ನಂಬರ್ ವಾರ್ಡ್. ನಾನು ಮಾಜಿ ಪುರ ಸದಸ್ಯ, ನಾನೇ ಅದಕ್ಕೆ ನೇರ ಎವಿಡೆನ್ಸ್ ಇದ್ದೀನಿ. ಅದಕ್ಕೆ 7 ನಂಬರ್ ವಾರ್ಡಿನ ಸದಸ್ಯ ನಾನು. 8 ನಂಬರ್, 11 ನಂಬರು, 22 ನಂಬರ್, 23 ನಂಬರ್ ವಾರ್ಡ್ಗಳಲ್ಲಿ ಕೆಲಸ ಆಗಲಾರದೆ ಒಂದು ಕೂಡ ಚೀ ಮುರುಮ ಹಾಕಲಾರದೆ, ಅಲ್ಲಿ ಏನು ಕೆದರಲಾರದೆ ಎಲ್ಲ ಅಮೌಂಟನ್ನು ಎಲ್ಲ ಅಧಿಕಾರಿಗಳು ನುಂಗಿದ್ದಾರೆ. ಅಂದರೆ ಅವರು ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದು ನಂಬಲ್ಲಿ ಡಾಕ್ಯುಮೆಂಟ್ ಎವಿಡೆನ್ಸ್ ನಂಬಲ್ಲಿ ಇದೆ. ಈ ಡಾಕ್ಯುಮೆಂಟ್ಸ್ ನಾವು ಕೆಆರ್ಡಿಎಲ್ ಕಲಬುರಗಿಲಿಂದ ನಾವು ತೆಗೆದುಕೊಂಡಿದ್ದೇವೆ. ಇದು ಪೂರ ಸತ್ಯಾಂಶ ನಮ್ಮಲ್ಲಿ ಇದೆ. ದ್ವಿಚಕ್ರ ವಾಹನದ ನಿಯಂತ್ರಣ ತಪ್ಪಿ ಯುವಕನ ಸಾವು. ಶಂಕೇಶ್ವರದ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಈ ಘಟನೆ ನಡೆದಿದೆ. ರಾಹುಲ್ ಮಲ್ಹಾರಿ ಶಿಂದೆ 38 ವರ್ಷದವನು ಸಾವನ್ನಪ್ಪಿದ ವ್ಯಕ್ತಿ. ಚಿಕಿತ್ಸೆಗಾಗಿ ಕೊಲ್ಹಾಪುರ ನಗರಕ್ಕೆ ಹೋಗುವಾಗ ದಾರಿಯಲ್ಲಿಯೇ ಸಾವನ್ನಪ್ಪಿದ್ದಾರೆ. ಕೊಲ್ಹಾಪುರದಿಂದ ಸಂಕೇಶ್ವರಕ್ಕೆ ಗಣಪತಿ ಹಬ್ಬಕ್ಕೆ ಬರುವಾಗ ನಡೆದ ಘಟನೆ. ಮಧ್ಯಾಹ್ನ 12:30ಕ್ಕೆ ನಡೆದ ಘಟನೆ. ಸಂಕೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನೆರೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಜಗದೀಶ್ ಶೆಟ್ಟರ್ ಭೇಟಿ ನೀಡಿ ಸಂತ್ರಸ್ತರ ಅಹವಾಲುಗಳನ್ನು ಆಲಿಸಿದರು. ಹುಬ್ಬಳ್ಳಿ ತಾಲೂಕಿನ ನೋಲ್ವಿ ಹಾಗೂ ಇನ್ನಿತರ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಹಾರ ಕಾರ್ಯಗಳನ್ನು ಪರಿಶೀಲಿಸಿದರು.
ಪರಿಶೀಲಿಸಿದರು. ಹಾನಿಯಾದ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಎಲ್ಲ ಸಮಸ್ಯೆ ಬಗೆಹರಿಸಲಿದೆ ಹಾಗೂ ರಾಜ್ಯ ಸರ್ಕಾರದಿಂದ ಪರಿಹಾರ ಧನ ಸಂತ್ರಸ್ತರ ಅಕೌಂಟ್ಗೆ ಬರುತ್ತಿದೆ ಎಂದು ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕುಂದಗೋಳ ಕ್ಷೇತ್ರದ ಶಾಸಕರಾದ ಕುಸುಮಾಸಿ ಶಿವಳ್ಳಿ, ಜಿಲ್ಲಾಧಿಕಾರಿಗಳಾದ ದೀಪಾ ಚೋಳನ್, ಉಪವಿಭಾಗಾಧಿಕಾರಿ ಮೊಹಮ್ಮದ್ ಕುಬೇರ್ ಮತ್ತಿತರರು ಉಪಸ್ಥಿತರಿದ್ದರು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಸಾವಿರಾರು ಸಾರ್ವಜನಿಕ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗುತ್ತಿದೆ. ಆದರೆ ಇವೆಲ್ಲಕ್ಕಿಂತ ಈ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆ ಮಾಡುವುದೇ ವಿಶೇಷವಾಗಿದೆ. ಹೌದು, ನಗರದ ಪ್ರಸಿದ್ಧ ಅತಿ ಎತ್ತರದ ಗಣೇಶ ಎಂಬ ಖ್ಯಾತಿ ಪಡೆದ ಹುಬ್ಬಳ್ಳಿ ಕ ಮಹಾರಾಜ್ ಗಣೇಶ್ ಮೂರ್ತಿಯನ್ನ ವಾಣಿಜ್ಯ ನಗರಿ ಜನರು ಅದ್ಧೂರಿಯಾಗಿ ಬರಮಾಡಿಕೊಂಡರು. ಹುಬ್ಬಳ್ಳಿಯ ದಾಜಿಬಾನ್ ಪೇಟೆಯಲ್ಲಿ ಪ್ರತಿಷ್ಠಾಪಿಸಲ್ಪಡುವ ಹುಬ್ಬಳ್ಳಿ ಕ ಮಹಾರಾಜನನ್ನ ತಡರಾತ್ರಿವರೆಗೆ ಬರಮಾಡಿಕೊಳ್ಳಲಾಯಿತು. ಪುಷ್ಪವೃಷ್ಟಿ ಮಾಡಿದ ಯುವಕ ಯುವತಿಯರು ಡಿಜೆ ಸೌಂಡ್ಗೆ ಸ್ಟೆಪ್ ಹಾಕಿ ಸಖತ್ ಎಂಜಾಯ್ ಮಾಡಿದರು. ಈ ಗಣೇಶನನ್ನ ಸ್ವಾಗತಿಸಲು ಹಾಗೂ ಕಳುಹಿಸಲು ಸಾವಿರಾರು ಜನರು ಸೇರುವುದು ವಿಶೇಷವಾಗಿದೆ. ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನಲ್ಲಿ ಯುವಕರ ತಂಡದಿಂದ ಅತಿ ವಿಜೃಂಭಣೆಯಿಂದ ಮತ್ತು ಶಾಂತಿಯಿಂದ ಗಣೇಶನನ್ನ ಪ್ರತಿಷ್ಠಾಪಿಸಲಾಯಿತು. ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನಲ್ಲಿ ಅತಿ ವಿಜೃಂಭಣೆಯಿಂದ ಮತ್ತು ಶಾಂತಿಯಿಂದ ಗಣೇಶನನ್ನ ಪ್ರತಿಷ್ಠಾಪಿಸಿದರು. ಪಟ್ಟಣದಾದ್ಯಂತ ಒಟ್ಟು 45 ಗಣೇಶ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಲಾಯಿತು. ಯುವಕರು ತಮ್ಮ ತಮ್ಮ ಏರಿಯಾಗಳಲ್ಲಿ ಗಣೇಶ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಿ ಆಚರಿಸಿದರು. 7 ದಿನಗಳ ಗಣೇಶ, 9 ದಿನಗಳ ಗಣೇಶ, 21 ದಿನಗಳ ಗಣೇಶನನ್ನ ಕೂಡಿಸುವುದು, ಹೀಗೆ ಒಟ್ಟು 45 ಗಣೇಶ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಲಾಯಿತು. ಲಡಾಖ್ ಲೆಹನ್ನಲ್ಲಿ ಲಡಾಖ್ ಉತ್ಸವ ಸೆಪ್ಟೆಂಬರ್ 2ರಂದು ಪ್ರಾರಂಭವಾಯಿತು. ಜಮ್ಮು ಮತ್ತು ಕಾಶ್ಮೀರ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಉತ್ಸವವನ್ನ ಉದ್ಘಾಟಿಸಿದರು. ಲಡಾಖ್ ಉತ್ಸವ ಸೆಪ್ಟೆಂಬರ್ 2ರಂದು ಪ್ರಾರಂಭವಾಯಿತು. ಜಮ್ಮು ಮತ್ತು ಕಾಶ್ಮೀರ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಉತ್ಸವವನ್ನ ಉದ್ಘಾಟನೆ ಮಾಡಿದರು. ಸ್ಥಳೀಯರು ವರ್ಣರಂಜಿತ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಿ ನೃತ್ಯ ಮಾಡಿದರು. Yeah.
ಬೈಕ್ಗೆ ಎನ್ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆಯೊಬ್ಬಳು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಗಂಗಾವತಿ ರಸ್ತೆಯಲ್ಲಿ ನಡೆದಿದೆ. ಮಾನವಿ ತಾಲೂಕಿನ ಯಲ್ಲಪ್ಪ ತನ್ನ ಹೆಂಡತಿ ಹುಲಿಗೆಮ್ಮ ಹಾಗೂ 3 ವರ್ಷದ ಮೊಮ್ಮಗನನ್ನ ಬೈಕ್ ಮೇಲೆ ಕೂಡಿಸಿಕೊಂಡು ಸಿಂಧನೂರು ತಾಲೂಕಿನ ಗೋರಿಬಾಳ್ ಕ್ಯಾಂಪ್ನಲ್ಲಿರುವ ತನ್ನ ಮಗಳನ್ನ ಮಾತನಾಡಿಸಲು ಹೋಗುತ್ತಿದ್ದಾಗ ನಗರದ ಗಂಗಾವತಿ ರಸ್ತೆಯಲ್ಲಿ ಬೈಕ್ಗೆ ಬಸ್ ಡಿಕ್ಕಿ ಹೊಡೆದ ಕಾರಣ ಬೈಕಿಂದ ಕುಳಿತಿದ್ದ ಹುಲಿಗೆಮ್ಮ ಕೆಳಗೆ ಬಿದ್ದು ಆಕೆಯ ತಲೆ ಮೇಲೆ ಬಸ್ ಹೋಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೈಕ್ ಓಡಿಸುತ್ತಿದ್ದ ಆಕೆಯ ಗಂಡ ಯಲ್ಲಪ್ಪನಿಗೆ ಕೈಕಾಲಿಗೆ ಗಾಯಗಳಾಗಿದ್ದು ಅದೃಷ್ಟವಶಾತ್ 3 ವರ್ಷದ ಮಗು ಯಾವುದೇ ಗಾಯಗಳಾಗದೆ ಪ್ರಾಣಾಪಾಯದಿಂದ ಪಾರಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಪಾಟ್ನಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಹಾರ ಮುಖ್ಯಮಂತ್ರಿ ಸುಶೀಲ್ ಮೋದಿ, ಬಿಹಾರದಲ್ಲಿ ಆರ್ಥಿಕ ಕುಸಿತ ಇಲ್ಲ ಎಂದು ಅವರು ಹೇಳಿದರು. ಇನ್ನು ಕೆಲವರು ಆರ್ಥಿಕತೆಯು ಮಂದಗತಿಯನ್ನು ಎದುರಿಸುತ್ತಿದೆ ಎಂದು ಹೇಳಿದರು. ವಾಹನ ವಲಯದಲ್ಲಿ ಕುಸಿತ ಕಂಡು ಬಂದಿದೆ ಎಂಬುದು ನಿಜ. ಅದಾಗೂ ಬಿಹಾರದಲ್ಲಿ ವಾಹನಗಳ ಮಾರಾಟದಲ್ಲಿ ಯಾವುದೇ ಕುಸಿತ ಕಂಡು ಬಂದಿಲ್ಲ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಮಾರಾಟ ಹೆಚ್ಚಾಗಿದೆ. ಅವರು ಮತ್ತಷ್ಟು ಹೇಳಿದರು. बिक्री में कमी आई है, लेकिन मैं यहां बैठे लोगों को बता दूं कि बिहार जैसे राज्य में और जो मोटरसाइकिल है, गाड़ियां हैं, उनकी बिक्री में कोई कमी नहीं आई है, बल्कि पिछले साल की तुलना में जो पहला 4 महीना है उसमें पिछले 4 महीने की तुलना में वाहनों की बिक्री बढ़ी है. मित्रों, समय कह रहे एक माहौल बनाने का. एक अखबार में पढ़ रहा था कि लोगों ने बिस्किट खरीदना बंद कर दिया. अरे भी कौन बिस्किट खरीदना बंद कर दिया कि पार्ले जी का 5 रुपए का जो बिस्किट है उसकी बिक्री घट गई. और मैंने बिहार के बिस्किट विक्रेताओं से जानकारी प्राप्त की तो कहा कि बिहार में तो बिस्किट की बिक्री बढ़ गई है. ಸಬ್ರಿನಾ ಪಾರ್ಕ್ನಲ್ಲಿ ಜಮೈಕಾ ಕಿಂಗ್ಸ್ಟನ್ನಲ್ಲಿ ನಡೆದ 2ನೇ ಟೆಸ್ಟ್ ಪಂದ್ಯ 4ನೇ ದಿನದಂದು ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು 257 ರನ್ಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಭಾರತ 2 ಪಂದ್ಯಗಳ ಸರಣಿಯನ್ನ ಗೋಲುಗಳಿಂದ ಅಗೆದಿದೆ ಮತ್ತು ಅವರ 120 ಅಂಕಗಳೊಂದಿಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ. ಪರೀಕ್ಷಾ ತಂಡವಾಗಿ ನಮ್ಮನ್ನ ಬಹಳ ಚೆನ್ನಾಗಿ ಇರಿಸಲಾಗಿದೆ. ನಮ್ಮ ವಿಷಯಗಳ ಬಗ್ಗೆ ನಾವು ಹೇಗೆ ಹೋಗುತ್ತಿದ್ದೇವೆ ಎಂಬುದು ನಮಗೆ ತುಂಬಾ ವಿಶ್ವಾಸವಿದೆ ಎಂದು ಹೇಳಿದರು. I think that's what test cricket is all about. That's what our patterns and our habits have been all about. When put under pressure, find ways to come out of that situation and really, you know, put the situation in your team's favor and then capitalize when the pressure is on the opposition. So I think we've done that really well. Some of the younger guys coming in as well, you know, grabbing their opportunities. So as a test team, I think we are placed really nicely and very confident about how we're going about our things. What was the most pleasing aspect for you over the 4 days? I think not just these 4 days, but for the whole series. I think the find of the series has to be Hanuma Vihari, the way he's batted under pressure especially. And on a much more challenging wicket here in Jamaica than Antigua, I think his skill sets were outstanding. His temperament and his technique were, you know, top notch, and he countered everything that the ಕೊಕೇನ್ ಚಟಕ್ಕೆ ಮರುಕಳಿಕೆಯನ್ನು ತಡೆಗಟ್ಟಲು ವ್ಯಾಯಾಮವು ಸಹಾಯ ಮಾಡುತ್ತದೆ ಎಂದು ಅಧ್ಯಯನವೊಂದು ಹೇಳಿದೆ. ಕೊಕೇನ್ಗೆ ವ್ಯಸನೀಯವಾಗಿರುವ ವ್ಯಕ್ತಿಗಳು ಒತ್ತಡಕ್ಕೆ ನರ ನಡವಳಿಕೆ ಮತ್ತು ದೈಹಿಕ ಪ್ರಕ್ರಿಯೆಗಳನ್ನು ಬದಲಾಯಿಸಿದ್ದಾರೆ. ಇದಲ್ಲದೆ ವ್ಯಾಯಾಮವು ಒತ್ತಡದ ಹಾರ್ಮೋನ್ಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಮನಸ್ಸಿನ ಹೆಚ್ಚುತ್ತದೆ ಎಂದು ತೋರಿಸಲಾಗಿದೆ. ಜೊತೆಗೆ ಒತ್ತಡ, ಆತಂಕ ಮತ್ತು ಖಿನ್ನತೆಯಂತಹ ಕೆಲವು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಕಾಡುತ್ತಿವೆ. ಇವಿಷ್ಟು ಈವರೆಗಿನ ಸುದ್ದಿಗಳು.